ಅದನ್ನೇ ಖಾದಿ ಟೋಪಿ ಹಾಕೊಂಡಿದ್ದೀನಿ ಅಂತ ಹೇಳಿದ್ರು. ಖಾದಿ ಟೋಪಿ ಹಾಕೊಂಡ ಅಂದ್ರೆ ಅವನು ನ್ಯಾಷನಲಿಸ್ಟ್ ರಾಷ್ಟ್ರವಾದಿ ಅಂತ ಸುಲಭವಾಗಿ ಗುರುತಿಸುವಂತಹ ಮಾಧ್ಯ ಅದು. ಅದಕ್ಕೆ ಮೊನ್ನೆ ನನಗೆ ಅಣ್ಣಾಚಾರ್ಯ ಅವರ ಜೊತೆ ಆಗ್ಬೇಕಾದ್ರೆ ಎಲ್ಲರೂ ಟೋಪಿ ಹಾಕೊಂಡಿದ್ರೆ ಎದೆ ಜುಮ್ಮಂತ ಅನ್ಸ್ತಾ ಇದ್ರೆ ಗಾಂಧಿ ಯುಗನೇ ಇದು ಅಂತ ಒಂದು ಕ್ಷಣ ಭ್ರಮೆ, ಒಂದು ಸಂಭ್ರಮಿತ ಭ್ರಮೆಯಲ್ಲಿ ನಾನು ಮುಳುಗಿ ಹೋಗಿದ್ದೆ. ಅದು ಇಲ್ಲಿ ನಾರಿಗೆ ಗುಣವೇ ಶೃಂಗಾರ ಅಂತ ಹೇಳುವ ಇದೊಂಥರ ಮತ್ತೆ ಹಳೆಯ ಮೌಲ್ಯಗಳಿಗೆ ಅಂದ್ರೆ ಇಲ್ಲಿ ಬಸವಣ್ಣವ್ರದ್ದು ಏನಂದ್ರೆ ಗುಣ ಮುಖ್ಯ ಅಂತ ಅಷ್ಟೇ. ನಾರಿ ಅಂತ ಬಂದಿದ್ರು ನಾರಿ ಪುರುಷ ಇಬ್ಬರಿಗೂ ಅನ್ವಯಿಸುತ್ತದೆ. ನಾವು ತೀರಾ ಅದನ್ನ ಛಿದ್ರಾನ್ವೇಷಣೆ ಮಾಡಿಸ್ಬೇಕಾಗಿದೆ, ಅಂದ್ರೆ ಹೇರ್ ಸ್ಪ್ಲಿಟಿಂಗ್ ಬೇಕಾಗಿದೆ. ಅಂದ್ರೆ ಬಸವಣ್ಣವ್ರ ಮನೋಧರ್ಮ ಏನಂತ ಒಂದ್ಸರಿ ಅರ್ಥ ಮಾಡ್ಕೊಂಡ ಮೇಲೆ ಅವ್ರದ್ದು ಮಾತುಗಳಿಗೆಲ್ಲ ಅಪಾರ್ಥಗಳು ಹುಟ್ಟೋದೇ ಇಲ್ಲ. ಪುರುಷನಿಗೂ ಮತ್ತು ನಾರಿಗೂ ಅಂತಲೂ ಪುರುಷ ಅಂತಂದ್ರೆ ನಾರಿ ಅಂತಲೂ ಸೇರ್ಕೊಳ್ಳುತ್ತಾನೆ ಅಲ್ವಾ. ಅದೇ ವಚನನೇ ಕಾಂಟ್ರಾಕ್ಟ್ ಮಾಡೋದು ಜಸ್ಟಿಫೈ ಮಾಡ್ತಾರೆ. ಶರಣರಿಗೆ ನೊಸಲ ವಿಭೂತಿ ಪುರುಷಲ್ಲ ಶರಣಾಗಿರ್ತಾರೆ, ಗುಣವಿದ್ಯೆ ಇರುತ್ತೆ ಶರಣರಿಗೆ. ಅಂದ್ರೆ ತೀರಾ ನಾವು ಅದನ್ನ ಪ್ರಾಕ್ಟಿಕಲ್ ಕ್ರಿಟಿಸಮ್ ತರ ಹೋಗ್ತಾರೆ. ಶರಣರು ಅಂದ್ರೆ ಇಬ್ರು ಆಗಿರ್ತಾರೆ. 51ನೇ ಪುಟ ನೋಡಿ, ಇನ್ನೊಂದು ಬಹಳ ಪ್ರಸಿದ್ಧವಾದ ವಚನ ಇದ್ರೆ ರಾಮಾನುಜನ್ ಬಹಳ ತಾರೀಫ್ ಮಾಡಿದ್ದಾರೆ ತಮ್ಮ ಸ್ಪೀಕ್ಡ್ ಆಶೀರ್ವಾದದಲ್ಲಿ. ಈ ವಚನ ಕುರಿತು ಬಹಳ ಒಳ್ಳೆಯ ವಿಶ್ಲೇಷಣೆ ಮಾಡ್ತಾರೆ. ಮನೆಯೊಳಗೆ ಮನೆ ಒಡೆಯಲಿದ್ದ ಅವನು ಇಲ್ಲ, ಮನೆಯೊಳಗೆ ಮನೆ ಒಡೆಯ ಇದ್ದ ಅವನು ಇಲ್ಲ. ನಿಜವಿದೆ, ಮನೆಯೊಳಗೆ ಮನೆ ಒಡೆಯ ಇದ್ದ ಅವನು ಇಲ್ಲ. ಐದೈದು ಮಾತು ಫಸ್ಟ್ ಇಲ್ಲದೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆ ಒಡೆಯಲಿಲ್ಲ. ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಳಗೆ ಮನೆ ಒಡೆಯಲಿಲ್ಲ. ಮನೆಯೊಳಗೆ ಮನೆ ಒಡೆಯ ನಿಂತಾನು ಇಲ್ಲ. ಎಷ್ಟು ಚೆನ್ನಾಗಿದೆ ಅನಾಲಿಸಿಸ್ ಅಂದ್ರೆ ಅದನ್ನ ಸ್ಪೀಕಿಂಗ್ ಆಫ್ ಶಿವ ಅಂತೇಳಿ ವಚನಕಾರರನ್ನ ಅನುವಾದ ಮಾಡಿ ರಾಮಾನುಜನ್ ಬರೆದಿರೋದು. ನಾಲ್ಕು ಜನ ವಚನಕಾರರು ಅಲ್ಲಿ, ದೇವರ ದಾಸಿಮಯ್ಯ, ಪ್ರಭುದೇವರು, ಆಮೇಲೆ ಬಸವಣ್ಣವರು, ಅಕ್ಕಮಹಾದಿ, ನಾಲ್ವರ ವಚನಗಳನ್ನ ಆರಿಸ್ಕೊಂಡು ಬಹಳ ಪೆಂಗ್ಲಿನ್ಸಲ್ಲಿ ಬಂದಿದ್ದಾರೆ. ಇಲ್ಲಿ ಫಸ್ಟ್ನಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಅಂದ್ರೆ ಏನ್ ಸರ್? ರಜಾ ಅಂದ್ರೆ ಧೂಳು. ಧೂಳು ಯಾರು ಮನೆಯಲ್ಲಿ ಯಾರು ಇರುವೆ ಇಲ್ಲ. ಎರಡು ಕಂಪ್ಯಾರಿಸನ್ ಮಾಡ್ತಾರೆ, ಬೇಕು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲ ಮನೆಯಲ್ಲಿ ಒಡೆಯ ಇಲ್ಲ, ಮನೆ ಒಡೆಯ ಅಂದ್ರೆ ಶಿವ ಅಂತಲೇ. ಶಿವ ಅಂತಲೇ ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲ. ಅದು ಪತಿಥಿಲಲ್ಲಿ ಹುಲು ಹುಟ್ಟಿ ನೋಡಿ, ಹಾಡು ಮನೆಗೆ ಮನೆ ಒಡೆಯಲಿಲ್ಲ. ಮನೆ ಮತ್ತು ಆರವೈ ಅಂತ ಒಂದು ಬಂತಲ್ಲ ಊರಿಂಗೆ, ಆರವೈ ಅಂದ್ರೆ ನೀರು ಕೊಡೋ ಮನೆ. ನೀರು ಕೊಡೋದಕ್ಕೆ ಅರವಟ್ಟಿಗೆ ಅಂತ ಮಾಡ್ತಾ ಇದ್ರು. ಅರವಟ್ಟಿಗೆ ಅರವಟ್ಟಿಗೆ ಯಾರು ಬಂದ್ರು ಪ್ರಯಾಣಿಕರಿಗೆ ನೀರು ಕೊಡ್ತಾ ಇದ್ರಲ್ಲ, ಅದೇ ಅರವಟ್ಟಿಗೆ. ಈ ವಿಷಯಕ್ಕೆ ವಿಷಕ್ಕೆ ಏನಾದ್ರು ಸಾಮ್ಯ ಉಂಟಾ? ಯಾಕೆಂದ್ರೆ ವಿಷ ಬೇರೆ ವಿಷಯ ಬೇರೆ. ಹಾ ಸರಿ, ಅಲ್ಲ ಒಂದು ರೀತಿಯಲ್ಲಿ ಕಾಮಕ್ರೋಧ ಮನದಲ್ಲಿ ತಾನು ವಿಷದ ಪುಂಜಲಾಗಿ ಅಂತ ಹೇಳ್ತಾನೆ. ಅದಕ್ಕೆ ವಿಷಯದ ಒಂದು ವಾಸನೆ ಬರುತ್ತೆ. ಅದರಲ್ಲಿ ವಿಷಯ ಅಂತ ಹೇಳಿದ್ರು ವಿಷಯದ ಮೂಲಕ ಒಂದು ವಿಷಮ ಪರಿಸ್ಥಿತಿ ಬರ್ಬೋದು ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳಿಕ್ಕಿಲ್ಲ. ಯಾಕೆಂದ್ರೆ ಬಸವಣ್ಣವ್ರು ಬೇರೆ ವಚನದಲ್ಲಿ ಎಲ್ಲೂ ಹಾಗೆ ಅವ್ರು ಪಡಿಸಿಲ್ಲ. ಒಂದು ನಾವು ಶಬ್ದದ ಅರ್ಥವನ್ನ ನಾವು